ಪಡೆದು ಜಮೀನಿಗೆ ನೀರು ಅಪಾರ ಪ್ರಮಾಣದ ನೀರು ನುಗ್ಗಿರುವಂತಹ ಘಟನೆ ನಡೆದಿದೆ. ಕೆರೆಯಂತಾಗಿದೆ ನೂರಾರು ಎಕರೆ ಜಮೀನು. ಎಸ್ ಸ್ಕ್ರೀನ್ ಮೇಲೆ ಕೂಡ ವಿಜುವಲ್ಸ್ ನ ನೀವು ನೋಡ್ತಾ ಇದ್ದೀರಾ. ಗದಗ ತಾಲೂಕಿನ ಕದಡಿ ಗ್ರಾಮದಲ್ಲಿ ಕಂಡು ಬಂದಿರುವಂತಹ ದೃಶ್ಯ ಇದು. ಅಲ್ಲಿ ಕಾಲುವೆ ಒಡೆದು ಜಮೀನಿಗೆ ನೀರು ನುಗ್ಗಿದೆ. ಮಲಪ್ರಭಾ ಬಲದಂಡೆ ಕಾಲುವೆಯಿಂದ ಈ ಒಡೆತ ಆಗಿದೆ. ನೀರಾವರಿ ನಿಗಮದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಘಟನೆ ಆಗಿದೆ. ಕಾಲುವೆ ಗುಣಮಟ್ಟಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಸಿದ್ದಾರೆ ಅಧಿಕಾರಿಗಳು. ನೀರಾವರಿ ನಿಗಮದ ಅಧಿಕಾರಿಗಳ ವಿರುದ್ಧ ಇದೀಗ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೂರಾರು ಎಕರೆ ಪ್ರದೇಶದಲ್ಲಿ ರೈತರು ಕಷ್ಟಪಟ್ಟು ಬೆಳೆದ ಫಸಲು ಇದೀಗ ನೀರಿಮಯ ಆಗಿದೆ. ನೀರಲ್ಲಿ ಮುಚ್ಕೊಂಡು ಹೋಗಿರೋದನ್ನ ನೀವು ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ತಾ ಇದ್ದೀರಾ. ನೀರಾವರಿ ನಿಗಮದ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ. ಗದಗ ತಾಲೂಕಿನ ಕದಡಿ ನಾಲೆಯಲ್ಲಿ ಈ ಘಟನೆ ನಡೆದಿದೆ. ನೀರಿನ ಫೋರ್ಸ್ ಎಷ್ಟಿದೆ ಅಂತಂದ್ರೆ ಅಲ್ಲಿ ಮಣ್ಣು ಕುಸಿತವಾಗ್ತಾ ಇರೋದನ್ನ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ಇದು ಜಮೀನಿಗೆ ನುಗ್ಗಿರುವಂತಹ ನೀರು, ಮಣ್ಣು ಕುಸಿತ ಆಗ್ತಾ ಇದೆ. ಸಂಪೂರ್ಣ ನೀರು ಅಲ್ಲಿ ಆವರಿಸ್ಕೊಂಡಿದೆ. ಬೆಳೆ ನಷ್ಟವಾಗ್ತಾ ಇದೆ ಅಂತ ಹೇಳಿ ಅಲ್ಲಿನ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಏಕಾಏಕಿ ಈ ರೀತಿ ಕಾಲುವೆಯಲ್ಲಿ ನೀರಿನ ಇದು ಪ್ರಭಾವ ಜಾಸ್ತಿ ಐತಿ, ನೀರು ಜಾಸ್ತಿ ಬರ್ತಾ ಇದೆ. ಸೊ ಹಾಗಾಗಿ ಈ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೀರಾವರಿ ನಿಗಮದ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಿಲ್ಲ.